ನಮಸ್ಕಾರ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ದೀಪಿಕಾ ಅಂಚಲ್ಕರ್. ಭಾರತೀಯ ಸಂಸ್ಕೃತಿ ಹಾಗೂ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ನಮ್ಮ ಕಾರ್ಯ ಸಿದ್ಧಿಯಾಗಬೇಕು, ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಬೇಕು ಹಾಗೂ ಎಲ್ಲ ಕಾರ್ಯಗಳು ನಾವು ದಿಗ್ವಿಜಯವಾಗಿ ನಾವು ಪೂರ್ಣಗೊಳಿಸಬೇಕು ಅಂದ್ರೆ ನಾವು ಈ ಲಲಿತಾ ದೇವಿ ಅಮ್ಮನವರ ಮಂತ್ರವನ್ನು ಪಠನೆ ಮಾಡೋದ್ರಿಂದ ನಮ್ಮ ಕಾರ್ಯಗಳೆಲ್ಲವೂ ಸಿದ್ಧಿಯಾಗಿ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳು ಇಲ್ಲದೆ ಯಾವುದೇ ರೀತಿಯಾದಂತಹ ವಿಘ್ನಗಳಿಲ್ಲದೆ ನಾವು ನಮ್ಮ ಕಾರ್ಯಗಳನ್ನು ನಾವು ಸಿದ್ಧಿ ಮಾಡ್ಕೋಬೋದಾಗಿದೆ. ನಾವು ನಮ್ಮ ಕೆಲಸದಲ್ಲಿ ಯಶಸ್ಸನ್ನು ನಾವು ಪಡ್ಕೋಬೋದಾಗಿದೆ. ಆ ಮಂತ್ರ ಯಾವುದಪ್ಪ ಅಂದರೆ ಲಲಿತಾ ದೇವಿ ಅಮ್ಮನವರ ಮಂತ್ರ. ಆ ಲಲಿತಾ ದೇವಿ ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹ ಈ ಲಲಿತಾ ದೇವಿ ಅಮ್ಮನವರ ಮಂತ್ರವನ್ನು ನಾವು ಪಠನೆ ಮಾಡ್ಕೋಬೇಕಾಗುತ್ತೆ. ಎಷ್ಟು ಬಾರಿ ಪಠನೆ ಮಾಡ್ಕೋಬೇಕು ಅಂದರೆ 21 ಬಾರಿ ಅಥವಾ 108 ಬಾರಿ ನಾವು ಈ ಮಂತ್ರವನ್ನು ಪಠನೆ ಮಾಡ್ಕೋಬೋದಾಗಿದೆ. ಪ್ರತಿದಿನವೂ ಕೂಡ ಈ ಮಂತ್ರವನ್ನು ನಾವು ಲಲಿತಾ ಅಮ್ಮನವರ ಫೋಟೋ ಮುಂದೆ ಪಠನೆ ಮಾಡಿಕೊಂಡು 21 ಬಾರಿ ಪಠನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿಯಾಗ್ತಾ ಹೋಗ್ತವೆ. ಆ ಮಂತ್ರ ಯಾವುದಪ್ಪ ಅಂದರೆ ಓಂ ಭಾವನ ಗಮ್ಯಾಯ ನಮಃ. ಓಂ ಭಾವನ ಗಮ್ಯಾಯ ನಮಃ. ಓಂ ಭಾವನ ಗಮ್ಯಾಯ ನಮಃ. ಇದರ ಅರ್ಥ ಏನಪ್ಪ ಅಂದರೆ ಯಾವುದೇ ಕಲ್ಮಶ ಇಲ್ಲದೆ, ಯಾವುದೇ ಕೆಟ್ಟು ಭಾವನೆ ಇಲ್ಲದೆ ದೇವಿ ನಮ್ಮನ್ನು ಸಲಹುತ್ತಾಳೆ, ದೇವಿ ನಮ್ಮನ್ನು ರಕ್ಷಿಸುತ್ತಾಳೆ ಅನ್ನುವಂಥ ಅರ್ಥ ಇದಾಗಿದೆ. ಓಂ ಭಾವನ ಗಮ್ಯಾಯ ನಮಃ. ಈ ಮಂತ್ರವನ್ನು ನಾವು 21 ಬಾರಿ ಪ್ರತಿನಿತ್ಯವೂ ಲಲಿತಾ ಅಮ್ಮನವರ ಫೋಟೋ ಮುಂದೆ ಪಠನೆ ಮಾಡಿಕೊಂಡು ಜಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ ನಾವು ಹೋದರೆ ನಮ್ಮ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿಯಾಗ್ತವೆ. ಕೆಲವು ಕಷ್ಟಗಳು ಎದುರಾಗ್ತಾ ಇರ್ತವೆ, ತುಂಬ ದೊಡ್ಡದಾದ ಕಷ್ಟ, ತುಂಬ ವಿಘ್ನಗಳು ಉಂಟಾಗ್ತಾ ಇರ್ತವೆ. ಆ ಕೆಲಸ ನಾವು ಪೂರ್ಣ ಮಾಡೋದಕ್ಕೆ ಆಗೋದಿಲ್ಲ. ಅದು ವ್ಯವಹಾರ ಸ್ಥಳದಲ್ಲಾಗಿರ್ಬೋದು, ಬೇರೆ ಹಣಕಾಸಿನ ವ್ಯವಹಾರಗಳಾಗಿರ್ಬೋದು, ಯಾವುದೇ ವ್ಯವಹಾರಗಳಾಗಿರ್ಬೋದು, ಅಂಥ ಸಂದರ್ಭದಲ್ಲಿ ನಾವು ಮತ್ತೆ ಈ ಮೂರು ಶುಕ್ರವಾರದಂದು ನಾವು ಪ್ರತಿದಿನವೂ 21 ಬಾರಿ ಹೇಳ್ಕೋಬೇಕು. ಆದರೆ ಈ ಮೂರು ಶುಕ್ರವಾರ ನಾವು ಮುಖ್ಯವಾಗಿ 108 ಬಾರಿ ಲಲಿತಾ ಅಮ್ಮನವರ ಫೋಟೋ ಮುಂದೆ ನಾವು ಈ ಮಂತ್ರವನ್ನು ಪಠನೆ ಮಾಡ್ಕೋಬೇಕಾಗುತ್ತೆ. ನಂತರ ಪಠನೆ ಮಾಡ್ಕೊಳ್ಬೇಕಾದ್ರೆ ನಾವು ಈ ಕಮಲದ ಹೂವನ್ನು ಸಮರ್ಪಣೆ ಮಾಡಬೇಕಾಗುತ್ತೆ ದೇವರಿಗೆ. ಈ ಕೆಂಪು, ಬಿಳಿ ಅಥವಾ ಕಪ್ಪು ಬಣ್ಣದ ಕಮಲದ ಹೂವನ್ನು ನಾವು ಸಮರ್ಪಣೆ ಮಾಡೋದ್ರಿಂದ, ಲಲಿತಾ ಅಮ್ಮನ ಅವರ ದೇವಿಯ ಮುಂದೆ ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ತುಂಬ ಕಷ್ಟಕರವಾದ, ತುಂಬ ಕಷ್ಟ ಇರುವಂತಹ ಕೆಲಸಗಳು ಕೂಡ ಪೂರ್ಣ ಆಗ್ತಾ ಹೋಗ್ತವೆ. ಕೆಲವೊಬ್ಬರಿಗೆ ಹಣಕಾಸು ತುಂಬ ಚೆನ್ನಾಗಿರುತ್ತೆ, ಆದರೆ ಸಂತೋಷ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಮನೆಯಲ್ಲಿ ಯಾವುದೇ ರೀತಿಯಾದಂಥ ನೆಮ್ಮದಿ ಅವರು ಕಾಣ್ತಾ ಇರೋದಿಲ್ಲ. ಅಂಥವರು ಈ ಮಂತ್ರವನ್ನು ಪ್ರತಿದಿನ ರಾತ್ರಿ ಮಲಗುವುದಕ್ಕಿಂತ ಮುಂಚೆ 21 ಬಾರಿ ಮನಸ್ಸಿನಲ್ಲಿ ಹೇಳಿಕೊಂಡು ಜಪ ಮಾಡಿಕೊಂಡು ಮಲ್ಕೊಂಡ್ರೆ ಅವರಿಗೆ ಎಲ್ಲ ರೀತಿಯಾದಂತಹ ತೊಂದರೆಗಳು ಕೂಡ, ಅದೇ ಯಾವುದೇ ರೀತಿಯಾದಂಥ ಸುಖ, ಶಾಂತಿ, ನೆಮ್ಮದಿ ಅವರಿಗೆ ಏನು ಇರೋದಿಲ್ವೋ ಅವೆಲ್ಲವೂ ಕೂಡ ಅವರಿಗೆ ಒದಗಿ ಬರುತ್ತೆ ಅನ್ನುವಂತಹ ವಿಷಯವನ್ನು ನಾವು ಹೇಳ್ಬೋದು. ಅದೇ ರೀತಿಯಾಗಿ ಈ ಪ್ರೇಮಿಗಳು ಇರ್ತಾರೆ ಅವರಿಗೆ ಅವರ ಪ್ರೇಮದಲ್ಲಿ ತುಂಬ ರೀತಿಯಾದಂಥ ತೊಂದರೆಗಳು, ಈ ಹುಡುಗನಿಗೆ ಹುಡುಗಿ ಒಪ್ಪದಲ್ಲೇ ಇರ್ಬೋದು, ಅಥವಾ ಹುಡುಗಿ ಒಪ್ಪದಲ್ಲೇ ಇರ್ಬೋದು, ಅಥವಾ ಮನೆಯಲ್ಲಿ ತಂದೆ ತಾಯಿಯಂದಿರು ಒಪ್ಪದಲ್ಲೇ ಇರ್ಬೋದು, ಅಂತಹ ಸಂದರ್ಭದಲ್ಲಿ ಅವರು ಏನು ಮಾಡಬೇಕಪ್ಪ ಅಂದರೆ ಈ 108 ಬಾರಿ ಲಲಿತಾ ಅಮ್ಮನವರ ಸ್ತೋತ್ರವನ್ನು ಹೇಳ್ಕೋಬೇಕಾಗುತ್ತೆ. ಶುಕ್ರವಾರದ ದಿನದಂದು 108 ಬಾರಿ ಈ ಮಂತ್ರವನ್ನು ಪಠನೆಯನ್ನು ಮಾಡಿಕೊಂಡು ಸತತ 18 ಶುಕ್ರವಾರಗಳ ಕಾಲ ಈ ರೀತಿಯಾಗಿ ಮಾಡ್ತಾ ಬಂದರೆ ಅವರ ಎಲ್ಲ ತೊಂದರೆಗಳು ಕೂಡ ನಿವಾರಣೆ ಆಗಿ ಅವರ ಪ್ರೇಮ ಜೀವನದಲ್ಲಿ ಅವರು ಸಕ್ಸಸ್ ಆಗ್ತಾರೆ. ಮತ್ತು ಕೆಲವೊಬ್ಬರು ರಾಜಕೀಯದಲ್ಲಿ ತುಂಬ ಶೈನ್ ಆಗಬೇಕು ಅಂತ ಇಷ್ಟಪಡ್ತಾರೆ. ರಾಜಕೀಯದಲ್ಲಿ ಅವರ ದೊಡ್ಡ ಸ್ಥಾನದಲ್ಲಿ ಏರಬೇಕು, ಒಬ್ಬ ಜನನಾಯಕನಾಗಬೇಕು ಅಂತ ತುಂಬ ಆಸೆ ಇರುತ್ತೆ. ಅಂಥವರು ಈ ಮಂತ್ರವನ್ನು 108 ಬಾರಿ ಶುಕ್ರವಾರ ಅಥವಾ ಯಾವುದೇ ದಿನನಾಗಲೂ, ಪ್ರತಿ 3 ಶುಕ್ರವಾರ ಅಥವಾ ಯಾವುದೇ ದಿನ ಅವರು 3 ದಿನ 108 ಬಾರಿ ಈ ಮಂತ್ರವನ್ನು ಪಠನೆ ಮಾಡಿಕೊಂಡು ದೇವರಿಗೆ ಕಮಲದ ಹೂವನ್ನು ಸಮರ್ಪಣೆ ಮಾಡೋದ್ರಿಂದ, ಈ ರೀತಿಯಾಗಿ ಸಮರ್ಪಣೆ ಮಾಡೋದ್ರಿಂದ ಅವರ ಎಲ್ಲ ತೊಂದರೆಗಳು ನಿವಾರಣೆ ಆಗಿ ಅವರ ರಾಜಕೀಯ ಜೀವನದಲ್ಲಿ ತುಂಬ ಒಳ್ಳೆಯ ಸ್ಥಾನಕ್ಕೆ ಏರುವಂತೆ ಆಗುತ್ತೆ. ಮತ್ತು ಈ ಪ್ರೇಮಿಗಳು ಈ ರೀತಿಯಾಗಿ ಪೂಜೆಯನ್ನು ಮಾಡಿದ ನಂತರ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ 21 ಪ್ರದಕ್ಷಿಣೆಯನ್ನು ಕೂಡ ಹಾಕಬೇಕಾಗುತ್ತೆ. ಈ ರೀತಿಯಾಗಿ ಅವರು ಸತತವಾಗಿ ಮಾಡೋದ್ರಿಂದ ಅವರ ಕಾರ್ಯಗಳು
ಎಲ್ಲವೂ ಕೂಡ ಸಿದ್ಧಿ ಆಗ್ತಾ ಹೋಗುತ್ತೆ. ಈ ರೀತಿ ಅಮ್ಮನವರ ಪೂಜೆಯನ್ನು ನಾವು ಪ್ರತಿನಿತ್ಯವೂ ಪ್ರತಿದಿನವೂ 21 ಬಾರಿ ಪಠನೆಯನ್ನು ಮಾಡ್ಕೋಬೇಕು. ತುಂಬ ಕ್ಲಿಷ್ಟಕರವಾದ ಕಾರ್ಯಗಳು ಎದುರಾದಾಗ ನಾವು ಈ ಮೇಲಿನ ಎಲ್ಲ ಕಾರ್ಯಗಳನ್ನು ಎಲ್ಲ ರೀತಿಯಾದಂಥ ನಿಯಮಗಳನ್ನು ನಾವು ಪಾಲನೆ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.